ಟ್ಯಾಟೂ ಹಾಕ್ಸ್ಕೊಳ್ಳೋದು ಈಗ ಒಂದು ಗ್ರೋಯಿಂಗ್ ಟ್ರೆಂಡ್. ಹಿಂದೆ ಕಾರ್ಡ್ ಜನಗಳು ಮತ್ತು ಗ್ಯಾಂಗ್ ಮೆಂಬರ್ಸ್ ಎಲ್ಲ ಅವ್ರ ಟೀಮ್ ಅವ್ರನ್ನ ಗುರುತಿಡಿಯೋಕ್ಕೆ ಟ್ಯಾಟೂನ ಯೂಸ್ ಮಾಡ್ತಾಯಿದ್ರು. ಇವಾಗ ಸುಮ್ಮನೆ ಎಲ್ಲರ ಮುಂದೆ ಕೂಲಾಗಿ ಕಾಣೋಕ್ಕೆ ಎಲ್ಲರೂ ಹಾಕ್ಸ್ಕೊಳ್ತಾ ಇದ್ದಾರೆ, ನನ್ನ ಫ್ರೆಂಡ್ಸು ಹಾಕ್ಸ್ಕೊಂಡಿದ್ದಾರೆ ಅನ್ನೋ ಒಂದೇ ರೀಸನ್ಗೆ ಟ್ಯಾಟೂಗಳನ್ನ ಹಾಕ್ಸ್ಕೊಳ್ತಾರೆ. ಸಾವಿರಾರು ವರ್ಷದ ಹಿಂದೆಯಿಂದನೂ ಇವಾಗಲೂ ಅಷ್ಟೇ ಟ್ಯಾಟೂ ಹಾಕೋ ಮೆಥಡ್ ಏನು ಚೇಂಜ್ ಆಗಿಲ್ಲ. ನಮ್ಮ ಸ್ಕಿನ್ನಲ್ಲಿ 2 ಲೇಯರ್ಸ್ ಇರುತ್ತೆ, ಮೇಲಿಂದು ಎಪಿಡರ್ಮಿಸ್, ಕೆಳಗಿಂದು ಡರ್ಮಿಸ್. ಮೇಲಿರೋ ಎಪಿಡರ್ಮಿಸ್ ಲೇಯರಲ್ಲಿ ಪ್ರತಿದಿನ 10 ಲಕ್ಷ ಸೆಲ್ಸ್ ರೀಪ್ಲೇಸ್ ಆಗ್ತಾ ಇರುತ್ತೆ. ಅದರಿಂದನೇ ನೀವೇನೇ ಸ್ಕ್ರ್ಯಾಚ್ ಆದರೂ, ಕೈಯಲ್ಲಿ ಸ್ಕಾರ ಏಟಾದ್ರೂ ಟೈಮ್ ಕಳೆದಂಗೆ ಆ ಗಾಯ ವಾಸಿ ಆಗ್ತಾ ಕಲೆ ಹೋಗ್ತಾ ಇರುತ್ತಲ್ಲ, ಅದೇ ರೀಸನ್ನು. ಒಳಗಿರೋ ಡರ್ಮಿಸ್ ಲೇಯರ್ ತುಂಬ ಸ್ಟೇಬಲ್ ಆಗಿರೋದ್ರಿಂದ ಟ್ಯಾಟೂ ಇಂಕ್ನ ಆ ಲೇಯರ್ಗೆ ಕಳಿಸ್ತಾರೆ. ಟ್ಯಾಟೂ ಇಂಕ್ ಏನಿದೆ ಅದು ಮೆಟಲ್ ಆಕ್ಸೈಡ್ಸ್, ಮೆಟಲ್ ಸಾಲ್ಟ್ಸಿಂದ ಮಾಡಿರ್ತಾರೆ. ಮೈಕ್ರೋಸ್ಕೋಪಲ್ಲಿ ನೋಡಿದ್ರೆ ಒಂದು ಸಣ್ಣ ಸಣ್ಣ ಪೀಸಸ್ ಥರ ಇರುತ್ತೆ. ಆ ನೀಡಲ್ಲಿ ಒಳಗೆ ಹೋಗಿ ಇಂಕ್ನ ಡೆಪಾಸಿಟ್ ಮಾಡಿ ಆಚೆ ಬರ್ತಾ ಇರುತ್ತೆ. ಆ ಚಿಕ್ಕ ಚಿಕ್ಕ ಪೀಸಸ್ ಏನಿರುತ್ತೆ ಅದರಲ್ಲೂ ಇನ್ನೂ ಚಿಕ್ಕ ಪೀಸಸ್ನೆಲ್ಲ ನಿಮ್ಮ ಬ್ಲಡ್ ಸರ್ಕ್ಯುಲೇಷನ್ ಸಿಸ್ಟಮ್ ಏನಿದೆ ಅದು ತೆಗೆದಾಕ್ಬಿಡುತ್ತೆ. ಸ್ವಲ್ಪ ದೊಡ್ಡ ಫ್ರ್ಯಾಗ್ಮೆಂಟ್ಸ್ ಏನಿದೆ ಅದು ಉಳ್ಕೊಳ್ಳುತ್ತೆ. ಅದೇನೇ ಕಲರ್ ಕೊಡೋದು ಟ್ಯಾಟೂಗೆ. ಟ್ಯಾಟೂ ಮೆಷಿನ್ ಥಾಮಸ್ ಆಲ್ವಾ ಎಡಿಸನ್ ಕಂಡಿಡಿದ ಎನ್ಗ್ರೇವಿಂಗ್ ಮೆಷಿನ್ಸ್ ಪ್ರಿನ್ಸಿಪಲ್ ಮೇಲೆ ಮಾಡಿರೋದು. ಡಿಪೆಂಡಿಂಗ್ ಆನ್ ದ ಮಾಡೆಲ್ ಟ್ಯಾಟೂ ಮೆಷಿನ್ಸ್ 1 ನಿಮಿಷಕ್ಕೆ 50 ರಿಂದ 3000 ಇಂಜೆಕ್ಷನ್ಸ್ ಮಾಡುತ್ತೆ ನಿಮ್ಮ ಸ್ಕಿನ್ಗೆ. ಅದು ತುಂಬ ಫಾಸ್ಟಾಗಿ ನಡೆಯೋದ್ರಿಂದ ನಿಮಗೆ ಅದು ಗೊತ್ತಾಗೋದಿಲ್ಲ. ಇದಿಷ್ಟು ಟ್ಯಾಟೂ ಹಾಕಿದ್ದಕ್ಕಾಯಿತು. ಈಗ ಟ್ಯಾಟೂ ರಿಮೂವ್ ಮಾಡೋಕ್ಕೆ ವೈಡ್ಲಿ ಯೂಸ್ಡ್ 2 ಮೆಥಡ್ಸ್ ಇದೆ. ಒಂದು ಲೇಸರ್ ರಿಮೂವಲ್, ಇನ್ನೊಂದು ಅಲ್ಟ್ರಾ ವೈಲೆಟ್ ರೇಸ್ ರಿಮೂವಲ್. ಅಲ್ಟ್ರಾ ವೈಲೆಟ್ ರೇಸ್ ಸೂರ್ಯನಲ್ಲೂ ಇದೆ. ಅದಕ್ಕೆ ಟ್ಯಾಟೂ ಹಾಕ್ಸಿದ ಅರ್ಲಿ ಡೇಸಲ್ಲಿ ನಿಮಗೆ ಬಿಸಿಲಿಗೆ ಹೋಗಬೇಡಿ ಅಂತ ಹೇಳ್ತಾರೆ. ಇನ್ನೊಂದು ತುಂಬ ಪಾಪ್ಯುಲರ್ ಮೆಥಡ್ ಅಂದರೆ ಲೇಸರ್ ರಿಮೂವಲ್. ನಿಮ್ಮ ಫ್ರೆಂಡ್ಸ್ನ ಕೇಳಿರ್ತೀರ, ಈ ಟ್ಯಾಟೂ ಹಾಕಿ ತೆಗೆಸ್ಬಿಡಬೇಕು, ಲೇಸರ್ ಮಾಡಿಸ್ತೀನಿ ಅಂತ ಹೇಳ್ತಾ ಇರ್ತಾರೆ. ಲೇಸರ್ ರಿಮೂವಲ್ ಏನು ಅಂತ ಅಂದರೆ, ನಾನು ಈಗ ಹೇಳಿದೆ ಅಲ್ವಾ, ಇಂಜೆಕ್ಷನ್ಸ್ ಮೂಲಕ ಆ ಮೆಟಲ್ ಸಣ್ಣ ಸಣ್ಣ ಪಾರ್ಟಿಕಲ್ಸ್ನ ನಿಮ್ಮ ಸ್ಕಿನ್ನಲ್ಲಿ ಡೆಪಾಸಿಟ್ ಮಾಡಿರ್ತಾರೆ. ಚಿಕ್ಕ ಚಿಕ್ಕದನ್ನೆಲ್ಲ ಬ್ಲಡ್ ರಿಮೂವ್ ಮಾಡಿರುತ್ತೆ. ಈಗ ದೊಡ್ಡ ದೊಡ್ಡ ಪಾರ್ಟಿಕಲ್ಸ್ ಮಾತ್ರ ಉಳ್ಕೊಳ್ಳೋದು ನಿಮ್ಮ ಸ್ಕಿನ್ನಲ್ಲಿ ಪರ್ಮನೆಂಟಾಗಿ. ಈ ಲೇಸರ್ ಬೀಮ್ನ ಅದಕ್ಕೆ ಹೊಡೆದಾಗ ಆ ದೊಡ್ಡ ಪಾರ್ಟಿಕಲ್ನ ಬ್ರೇಕ್ ಡೌನ್ ಮಾಡಿ ಇನ್ನೂ ಚಿಕ್ಕ ಚಿಕ್ಕ ಪಾರ್ಟಿಕಲ್ಸ್ ಮಾಡ್ತಾರೆ. ಹೀಗೆ ಮಾಡೋದ್ರಿಂದ ಆ ಚಿಕ್ಕ ಚಿಕ್ಕ ಪಾರ್ಟಿಕಲ್ಸ್ ನಿಮ್ಮ ಬ್ಲಡ್ ಸ್ಟ್ರೀಮ್ಗೆ ಹೋಗುತ್ತೆ. ಬ್ಲಡ್ನ ಕಿಡ್ನಿ ಪ್ಯೂರಿಫೈ ಮಾಡುವಾಗ ಇದನ್ನು ಆಚೆ ತೆಗೆದಾಕುತ್ತೆ. ಈಗ ಟ್ಯಾಟೂ ಹಾಕ್ಸ್ಬೇಕಾ ಬೇಡವಾ ಅಂತ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಹೆಸರು ಹಾಕ್ಸ್ಕೊಳ್ತಾರೆ ಟ್ಯಾಟೂಗೆ. ನಿಮಗೆ ಗೊತ್ತು, ಓನ್ಲಿ ಸ್ಮಾಲ್ ಪರ್ಸೆಂಟೇಜ್ ಆಫ್ ರಿಲೇಷನ್ಶಿಪ್ಸ್ ಆರ್ ಸಕ್ಸಸ್ಫುಲ್. ಸೊ ಥಿಂಕ್ ಮಾಡಿ, ಅರ್ಜೆಂಟ್ ಮಾಡಬೇಡಿ. ಯೂನಿಕ್ ಡಿಸೈನ್. ಕೆಲವ್ರಿಗೆ ಈ ಡಿಸೈನ್ ತುಂಬ ಸ್ಪೆಷಲ್ ಆಗಿದೆ, ಯಾರ ಹತ್ರನೂ ಇರೋಲ್ಲ, ಇದು ನನಗೊಂದು ಐಡೆಂಟಿಟಿ ಥರ ಇರುತ್ತೆ, ಸೊ ಇದೊಂದು ಟ್ಯಾಟೂ ಹಾಕ್ಸ್ಕೊಬಿಡ್ತೀನಿ ಅಂದ್ಕೋತಾರೆ. ಯಾವ ಡಿಸೈನು ಯೂನಿಕ್ ಅಲ್ಲ. ನಿಮ್ಮ ಹತ್ರ ಯಾರೋ ನೋಡ್ದವ್ನು ನನಗೆ ಆ ಥರ ಬೇಕಂತ ಕೇಳಿದರೆ ಅವ್ನಿಗೂ ಮಾಡಿಕೊಡ್ತಾರೆ. ಸೊ ಅದು ಒಂದು ರೀಸನ್ನೇ ಅಲ್ಲ. ಸೊ ಯೂನಿಕ್ ಡಿಸೈನ್ನ ನಂಬ್ಕೊಂಡು ಟ್ಯಾಟೂ ಹಾಕ್ಸ್ಕೊಬೇಡಿ. ಇನ್ನೂ ಟ್ಯಾಟೂ ಬೇಕೇ ಬೇಕು ಅನಿಸಿದರೆ ಅದ್ರದ್ದೊಂದು ಪ್ರಿಂಟೌಟ್ ತೊಗೊಂಡು ನಿಮ್ಮ ಮನೇಲಿ ನೀವು ದಿನ ನೋಡೋ ಅಂಥ ಜಾಗಕ್ಕೆ ಅಂಟಿಸ್ಕೊಳ್ಳಿ. ಡೈಲಿ ಅದನ್ನ ನೋಡಿ. 1 ತಿಂಗಳಾದಮೇಲೆ ನಿಮಗೆ ಬೇಜಾರಾಗಲಿಲ್ಲ ಅಂದರೆ ಅದನ್ನು ಟೆಂಪ್ರವರಿ ಟ್ಯಾಟೂ ಹಾಕ್ಸ್ಕೊಳ್ಳಿ ಬಾಡಿ ಮೇಲೆ. ಆ ಟೆಂಪ್ರವರಿ ಟ್ಯಾಟೂ ಫೇಡ್ ಆದಮೇಲೂ ಬೇಜಾರಾಗಿಲ್ಲ ಅಂದರೆ ಆವಾಗ ಬೇಕಿದ್ರೆ ಒರಿಜಿನಲ್ ಹಾಕ್ಸ್ಕೊಳ್ಳಿ. ಯಾಕೆ ಹೇಳಿದೆ ಅಂದರೆ, ಒಂದು ಟ್ಯಾಟೂ ಪರ್ಮನೆಂಟ್ ಆಗಿರುತ್ತೆ, ಸೊ ಅದು ಮೇಕ್ ಶ್ಯೂರ್ ಕರೆಕ್ಟ್ ಚಾಯ್ಸ್ ಮಾಡ್ತಿದ್ದೀರಾ ಅಂತ. ಇನ್ನೊಂದು ಮೇಜರ್ ಕನ್ಸರ್ನ್ ಅಂದರೆ ಆ ಟ್ಯಾಟೂ ಇಂಕ್ ಏನಿದೆ ಅದು ಯಾವುದೇ ರೆಗ್ಯುಲೇಷನ್ಸ್ ಆಗಲಿ ಟೆಸ್ಟಿಂಗಿಗೆ ಒಳಪಟ್ಟಿರೋದಿಲ್ಲ. ನೀವೇನೇ ಒಂದು ಫುಡ್ ತೊಗೊಂಡ್ರು ಅಥವಾ ಒಂದು ಪೆಸ್ಟಿಸೈಡ್ ತೊಗೊಂಡ್ರು ಅದರಲ್ಲಿ ಏನೇನಿದೆ ಅಂತ ಟೆಸ್ಟ್ ಮಾಡಿ ಆ ಲೇಬಲ್ ಮೇಲೆ ಹಾಕಿರ್ತಾರೆ. ಬಟ್ ಟ್ಯಾಟೂ ಇಂಕಿಗೆ ಆ ಥರ ಯಾವುದೇ ರೆಗ್ಯುಲೇಷನ್ಸ್ ಇರೋದಿಲ್ಲ. ಅಮೇರಿಕಾಲಿ ನೀವೇನೇ ಪರ್ಚೇಸ್ ಮಾಡಿದರೂ FDA ಅದನ್ನ ಸರ್ಟಿಫೈ ಮಾಡುತ್ತೆ, ಫುಡ್ ಆ್ಯಂಡ್ ಡ್ರಗ್ ಅಡ್ಮಿನಿಸ್ಟ್ರೇಷನ್ ಅಂತ. ಆದರೆ ಇದ್ರ ಮೇಲೆ ಅವ್ರಿಗೆ ಯಾವುದೇ ಕಂಟ್ರೋಲ್ ಇಲ್ಲ. ಸೊ ನಿಮಗೆ ಟ್ಯಾಟೂ ಹಾಕ್ತಾ ಇದ್ದಾರಲ್ಲ ಅವ್ರಿಗೂ ಗೊತ್ತಿರಲ್ಲ ಇಂಕಲ್ಲಿ ಏನಿದೆ ಅಂತ. ನೀವು ಕೇಳಿದ್ರೆ ಇಲ್ಲ ಇಲ್ಲ ಸೇಫ್ ಇದೆ, ತುಂಬ ಜನಕ್ಕೆ ಹಾಕ್ಕೊಟ್ಟಿದ್ದೀವಿ, ಏನು ಸೈಡ್ ಎಫೆಕ್ಟ್ಸ್ ಇಲ್ಲ, ಎಲ್ಲರಿಗೂ ಸ್ಪೆಷಲ್ ಹೊಸ ಹೊಸ ನೀಡಲ್ಸ್ ಯೂಸ್ ಮಾಡ್ತೀನಿ, ತುಂಬ ಸ್ಟಿರಲೈಸ್ಡ್ ಎಕ್ವಿಪ್ಮೆಂಟ್ಸ್ ಎಲ್ಲ, ಏನು ಪ್ರಾಬ್ಲಮ್ ಇಲ್ಲ ಹಾಕ್ಸ್ಕೊಳ್ಳಿ ಅಂತ ಹೇಳ್ತಾರೆ. ಬಟ್ ಅವ್ರಿಗೂ ಗೊತ್ತಿರಲ್ಲ ಅದರಲ್ಲಿ ಏನು ಕಾಂಪೋಸಿಷನ್ಸ್ ಇದೆ ಅಂತ. ನಾರ್ಮಲಿ ಆ ಕಲರ್ ಏನು ಯೂಸ್ ಮಾಡ್ತಾರೆ ಡೈಯಲ್ಲಿ ಅದ್ರ ಮೇಲೆ ಅದು ಕಾಂಪೋಸಿಷನ್ ಡಿಪೆಂಡ್ ಆಗುತ್ತೆ. ಮೆಟಲ್ ಆಕ್ಸೈಡ್ಸ್, ಮೆಟಲ್ ಸಾಲ್ಟ್ಸ್ ಮತ್ತು ಇನ್ ಸ್ಮಾಲ್ ಅಮೌಂಟ್ಸ್ ಪ್ಲ್ಯಾಸ್ಟಿಕ್ಸ್ ಕೂಡ ಇರುತ್ತೆ. ಆ ಯೆಲ್ಲೋ ಕಲರೆಲ್ಲ ಇರುತ್ತಲ್ಲ ಆ ಡೈಸಲ್ಲಿ ಲೆಡ್ ಇರುತ್ತೆ. ಸ್ಮಾಲ್ ಟ್ರೇಸಸ್ ಆಗಿರ್ಬೋದು, ಅವರು ಹೇಳೋ ಥರನೇ ಹಾರ್ಮ್ಫುಲ್ ಇಲ್ಲದೆ ಇರ್ಬೋದು. ಬಟ್ ನಾನು ಹೇಳ್ದಂಗೆ ಒಂದು ಪರ್ಟಿಕ್ಯುಲರ್ ಇನ್ಸ್ಟೆಂಟ್ ಇದೆಲ್ಲ ನಿಮ್ಮ ಬ್ಲಡ್ ಸ್ಟ್ರೀಮಲ್ಲಿ ಹೋಗುತ್ತೆ. ಟ್ಯಾಟೂ ಹಾಕ್ಸ್ಕೊಳ್ಳೋಕೆ ಮುಂಚೆ ಒಳ್ಳೆ ಪಾರ್ಲರಲ್ಲೇ ಹಾಕಿಸಿ. ಮತ್ತು ಇಂಕ್ ಯಾವುದು ಕಂಪೆನಿ ಏನೋ ಅದ್ರ ಬಗ್ಗೆ ಸ್ವಲ್ಪ ಆನ್ಲೈನಲ್ಲಿ ರಿಸರ್ಚ್ ಮಾಡಿ ಹಾಕ್ಸ್ಕೊಂಡ್ರೆ ಒಳ್ಳೆಯದು. ಟ್ಯಾಟೂ ಹಾಕ್ಸ್ಕೊಳ್ಳೋದು, ಟ್ಯಾಟೂ ತೆಗ್ಸೋದು ಇದೆಲ್ಲ ಎಕ್ಸ್ಪೆನ್ಸಿವ್ ಪ್ರೋಸೆಸ್. ಬರೀ ದುಡ್ಡು ಥರ ಅಂತಲ್ಲ, ಹೆಲ್ತ್ ರಿಸ್ಕ್ಸ್ ಇರುತ್ತೆ. ನೀವೇನು ಇಮೇಜ್ ಕ್ಯಾರಿ ಮಾಡ್ತಿದ್ದೀರಾ ಅಂತ. ಟ್ಯಾಟೂಸ್ ಎಲ್ಲರಿಗೂ ಇಷ್ಟ ಆಗಲ್ಲ. ಕೆಲವ್ರಿಗೆ ಬ್ಯಾಡ್ ಫಸ್ಟ್ ಇಂಪ್ರೆಷನ್ಸ್ ಕೊಡುತ್ತೆ ಟ್ಯಾಟೂಸ್. ಟ್ಯಾಟೂಸ್ ಆರ್ ಫನ್, ಡೇರಿಂಗ್, ಅಡ್ವೆಂಚರಸ್ ಪರ್ಸನ್, ಸ್ವಲ್ಪ ಮ್ಯಾನ್ಲಿ ಅನ್ನೋ ಥರ ಇಮೇಜೆಲ್ಲ ಬಿಲ್ಡ್ ಮಾಡುತ್ತೆ. ಆದರೂ ಯಾವುದಕ್ಕೂ ಇರಲಿ, ಇನ್ನೊಂದು ಸತಿ ಯೋಚನೆ ಮಾಡಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.